ಎಂತ ಭಯಂಕರ ಹೊತ್ಕೋಗೋದು, ನನ್ನ ಎದೆ ನೋಡ್ಕೊಂಡಂಗಾಗೋಯ್ತು. ನಂಗು ಹಂಗೆ ಆಯ್ತು ಕಣ, ನಿಜ ಹೇಳ್ಬೇಕು ಅಂದ್ರೆ ಆ ಕೂಗನ್ ಕೇಳಿ ಒಂದನೇ ಬಂದ್ಬಿಡ್ತು ಅಂತೀನಿ ಸಿದ್ದಣ್ಣ. ಇದೇನ್ ಇರ್ಬೋದು ಅಂತೀನಿ ಈ ಕೂಗ, ನಾನು ಯಾವತ್ತು ಕೇಳೇ ಇಲ್ಲ ಅಂತೀನಿ. ಯಾವ್ದಾದ್ರು ದೆವ್ವಗಿವ ಇರ್ಬೋದು. ದೆವ್ವನೂ ಅಲ್ಲ, ಪಿಶಾಚಿನೂ ಅಲ್ಲ, ನನಗೇನೋ ಯಾವುದೋ ಪಕ್ಷಿ ಇರ್ಬೇಕು ಅನಿಸ್ತದೆ. ಅದ್ಯಾವ್ದಪ್ಪ ನಾನ್ ಕಂಡಿರೋ ಪಕ್ಷಿ? ಕಾಗೆ, ಗೂಬೆ, ಅದು ಅದ್ಯಾವುದೋ ಒಂದು ಕೋಕಿಲ್ಲ ಬಿಡು. ಅದೇನು ಅಂತ ನೋಡೋ ಬಿಡವ, ನೋಡಿರಿ ನಡೀರಿ ನಡೀರಿ. ಏನೋ ಗಾಚಾರ ಓದಿಕೊಂಡ್ಬಿಡ್ತು ಕಣ್ರೆ ಅಲ್ವಾ ಬೋರಣ್ಣ. ರಾತ್ರಿ ಆ ಸರತ್ನಾಗೆ ಆ ಕೂಗ್ ಕೇಳಿಸ್ಕೊಂಡ ಕೂಗ? ಅದು ಏರೋಪ್ಲೇನ್ ಸೀದಾ ನಮ್ಮ ಮಟ್ಟಿ ಒಳಗ್ ನುಗ್ದಂಗಾಯ್ತು ಅಂತೀನಿ. ಆ ಕೂಗ್ ಕೇಳಿ ನನಗೆ ದೊಸಕಂತು. ಆ ಕೂಗ್ ನಾ ಎಂದೂ ಕೇಳಿಲ್ಲ ಬಿಡೋಣ. ನಮ್ಮನೆ ದನ ಕರ ಎಲ್ಲ ಹರ್ಚ್ಕೊಳಕ್ ಶುರು ಮಾಡ್ಬಿಟ್ಟು. ನಮ್ಮೂರ್ಗೆ ಅದೇನ್ ಕೇಳ್ ಬಂದದೋ ಏನೋ ಆ ದೇವ್ರಿಗೆ ಗೊತ್ತು. ಏನ್ಲ ಬೈರಣ್ಣ, ಕಾಡ್ದಾರಿಲಿ ಸತ್ತಿದ್ದವನೇ ಕಣ್ಣ. ಯಾವ್ದೋ ಪಕ್ಷಿ ಅವನ್ ಕಣ್ಕಿತ್ತು ತಿನ್ಬಿಟೈತೆ. ಅಯ್ಯೋ ದೇವ್ರೇ, ರಾತ್ರಿ ಅಷ್ಟೊಂದ್ ಜೋರ ಕೂಗಿದ ಪಕ್ಷಿ ಅದೇನಾ? ಎಲ್ಲ ಎಣ್ಣ ನೋಡಕ್ ಹೋಯ್ತಾರೆ ಬಂದಾಡು ನೋಡವಾಡಿ. ಅನ್ಯಾಯವಾಗಿ ಹುಡುಗಲ್ಲ ಪಾಪ, ಹಿಂಗಾಗ್ಬಾರ್ದಾಗಿತ್ತು. ಹೇಳೋ ಮೇಲೆ ಸಮಾಧಾನ ಮಾಡ್ಕೊಳ್ಳ. ನಿಮ್ಮ ಅಣ್ಣನ್ಗೆ ಏನ್ ಗಾಚಾರ ಕಾದಿತ್ತೋ ಏನೋ, ಹಿಂಗಾಗೋಯ್ತು. ನೋಡ್ರಪ್ಪ, ಏನೋ ಆಗ್ಬಾರದಾಗೋಯ್ತು. ಇದೆಲ್ಲ ಹೆಂಗಾಯ್ತು, ಯಾಕಾಯ್ತು ಅಂತ ಯೋಚನೆ ಮಾಡವ. ಈಗ ಮುಂದಿನ ಕೆಲಸ ಕಾರ್ಯದ ಬಗ್ಗೆ ಯೋಚನೆ ಮಾಡ್ರಿ. ಎಷ್ಟೊತ್ತು ಅಂತ ಈ ಹೆಣನ ಹಿಂಗೆ ಇಟ್ಕೊಂಡು ಕೂತಿರಕಾಯ್ತದೆ?